ಎಲ್ಲರಿಗೂ ನಮಸ್ಕಾರ, ರೆಸಿಪಿ ಡೈರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಲಸಂಡೆ ಅಂದರೆ ಲಾಂಗ್ ಬೀನ್ಸ್ ಅಂತ ಹೇಳ್ತಾರೆ, ಅಲಸಂಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಕಾಗಿರೋ ಸಾಮಾನುಗಳು ಕಟ್ ಮಾಡಿರೋ ಅಲಸಂಡೆ, ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು 2-3 ಜಜ್ಜಿರೋದು, ಸಾಸಿವೆ ಸ್ವಲ್ಪ, ಮತ್ತು 2 ಕೆಂಪು ಮೆಣಸು, ಇದಿಷ್ಟು ಒಗ್ಗರಣೆಗೆ. ಮತ್ತು ಪಲ್ಯಕ್ಕೆ ಸ್ವಲ್ಪ ಅರಶಿನ, ಗ್ರೀನ್ ಚಿಲ್ಲಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ತೆಂಗಿನಕಾಯಿ ತುರಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಎಣ್ಣೆ ಹಾಕಿ ಬಾಣಲೆಗೆ, ಆಮೇಲೆ ಸಾಸಿವೆ, ಅದಾದ ನಂತರ ಬೆಳ್ಳುಳ್ಳಿ ಜಜ್ಜಿರೋದು, ಸಾಸಿವೆ ಸ್ವಲ್ಪ ಒಡಿಬೇಕು. ಬಿಸಿ ಎಣ್ಣೆಗೆ ಹಾಕಿದರೆ ಸಾಸಿವೆ ಬೇಗ ಒಡೆಯುತ್ತೆ. ಸಾಸಿವೆ ಒಡೆದ ನಂತರ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅದು. ಕೆಂಪು ಮೆಣಸಿನಕಾಯಿ ಹಾಕಿ 2, ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆಗಬೇಕದು. ಫ್ರೈ ಆದ ನಂತರ ಇವಾಗ ಕಟ್ ಮಾಡಿದಿರೋ ಅಲಸಂಡೆಯನ್ನು ಹಾಕಬೇಕು. ಇವಾಗ ಅಲಸಂಡೆನ ಹಾಕ್ತಾ ಇದ್ದೀನಿ. ಆಯಿಲ್ ಮತ್ತು ಬೆಳ್ಳುಳ್ಳಿ ಜೊತೆ ಒಗ್ಗರಣೆ ಜೊತೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಆಗಬೇಕು ಎಲ್ಲನೂ. ಆಮೇಲೆ ಕಟ್ ಮಾಡಿಟ್ಟಿದ್ದು ಗ್ರೀನ್ ಚಿಲ್ಲಿ ಹಾಕಿ, ಅಲ್ಲಿ ನಾನು 2 ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ 1 ಸಾಕಾಗುತ್ತೆ. ಆಮೇಲೆ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಶಿನ ಪುಡಿ ಹಾಕಿ. ಅರಶಿನ ಪುಡಿ ಅದು ಆಪ್ಷನಲ್, ಬೇಕು ಅಂತ ಹೇಳಿದರೆ ಹಾಕ್ಬೋದು, ಹಾಕದಿದ್ರೂ ನೋಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಕಲರ್ ಬರುತ್ತೆ, ಅದಕ್ಕೋಸ್ಕರ ಹಾಕ್ತೀನಿ. ಮತ್ತು ಹೆಲ್ತ್ಗೂ ಒಳ್ಳೆಯದು ಅರಶಿನ ಪುಡಿ ಹಾಕಿದರೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಒಂದು 1/2 ಲೋಟದಷ್ಟು ನೀರು ಹಾಕಿ. ಯಾಕಂತಂದರೆ ಅಲಸಂಡೆ ಬೇಯಬೇಕು, ಇಲ್ಲಾಂದರೆ ಅದು ತಳ ಹಿಡ್ಕೊಳತ್ತೆ, ಸುಟ್ಟಂಗೆ ಆಗುತ್ತೆ. ಸೊ ಸ್ವಲ್ಪ ನೀರು ಹಾಕಿ ಮುಚ್ಚಿ ಒಂದು 10 ಮಿನಿಟ್ಸ್ ಆದ ನಂತರ ಈಗ ಮುಚ್ಚಳ ತೆಗೆದು ನೋಡಿದರೆ ಬೆಂದಿದೆ. ಇಷ್ಟು ಬೆಂದ ನಂತರ ಉಪ್ಪೆಲ್ಲ ನೋಡ್ಕೊಳ್ಳಿ, ನಾನು ಹಾಕಿದ್ರೆ ಉಪ್ಪು ಸರಿಯಾಗಿದೆ, ನೀವು ನೋಡ್ಕೊಳ್ಳಿ. ಆಮೇಲೆ ತೆಂಗಿನ ತುರಿನ ಹಾಕಿ, ತೆಂಗಿನ ತುರಿನ ಹಾಕಿಬಿಟ್ಟು ಒಂದು 2-3 ಮಿನಿಟ್ಸ್ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉರಿ ಬಂದರೆ ಸಾಕು, ಜಾಸ್ತಿ ಹೊಟ್ಟೆನೂ ಬೇಯಿಸೋದು ಬೇಕಾಗಿಲ್ಲ. ಇಷ್ಟು ಮಾಡಿದರೆ ನಿಮ್ಮ ಅಲಸಂಡೆ ಪಲ್ಯ ರೆಡಿ ಆಗಿಬಿಡುತ್ತೆ. ತೆಂಗಿನ ತುರಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿದರೆ ಅಲಸಂಡೆ ಪಲ್ಯ ರೆಡಿ ನೋಡಿ. ಥ್ಯಾಂಕ್ ಯು ಎಲ್ಲರಿಗೂ. ಪ್ಲೀಸ್ ನನ್ನ ಚಾನಲ್ನ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.